ಮಗ ನಮಗೆ ಮರಳಿ ಸಿಕ್ಕಿತ್ತು, ಖುಷಿಯಾಗಿದೆ. ಸಾವು ಗೆದ್ದ ಸಾತ್ವಿಕ ಕುಟುಂಬದಲ್ಲಿ ಸಂತಸ, ಸಂಭ್ರಮ ಮನೆ ಮಾಡಿದೆ. ಇದು ಲಚ್ಚಾಣ ಸಿದ್ಧಲಿಂಗ ಮಹಾರಾಜರ ಪವಾಡ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಸಾತ್ವಿಕ ಕುಟುಂಬಸ್ಥರು ಮಾತಾಡಿದ್ದಾರೆ. ದೇವರ ಆಶೀರ್ವಾದ, ಮಗುವಿಗಾಗಿ ತಾವು ಕಟ್ಟಿದ್ದ ಹರಕೆ ಏನಿದೆ ಅದನ್ನ ತೀರಿಸ್ತೀವಿ ಅಂತ ಕುಟುಂಬಸ್ಥರು ಹೇಳಿಕೆ ಕೊಟ್ಟಿದ್ದಾರೆ. ಮೃತ್ಯು ಗೆದ್ದಂತಹ ಮೃತ್ಯುಂಜಯ ಸಾತ್ವಿಕ್, ಸಾವು ಗೆದ್ದಂತಹ ಸಾತ್ವಿಕ್ ಕುಟುಂಬಸ್ಥರಲ್ಲಿ ಸಂತಸ ಮನೆ ಮಾಡಿದೆ. ವಿಜಯಪುರ ಜಿಲ್ಲೆಯ ಏನೊಂದು ಲಚ್ಚಾಣಿ ಗ್ರಾಮದಲ್ಲಿ ನಿನ್ನೆ ಸಂಜೆ ವೇಳೆಗೆ ಕೊಳವೆ ಬಾವಿಗೆ ಬಿದ್ದಂತಹ ಸಾತ್ವಿಕ್ ಇವತ್ತಿನ ದಿವಸ ಅವರೊಂದು ಕುಟುಂಬಕ್ಕೆ ಜೀವಂತವಾಗಿ ಸಿಕ್ಕಿರುವಂಥದ್ದು ಇದು ಬಹಳಷ್ಟು ಖುಷಿ ತಂದಿರುವಂತಹ ಒಂದು ಸಂಗತಿ. ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಅವರ ತಂದೆ ಆಗಿರ್ತಕ್ಕಂಥ ಸತೀಶ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಮೊದಲೇ ಏನಾಗಿಲ್ಲ ಎಲ್ಲರ ಮಂದಿರ ಮೇಲೆ ಕಾಣಿ ಕೊಡ ಸರ್, ಎಲ್ಲ ಪ್ರಾರ್ಥನೆ ಮಾಡಿದ್ರು ಸಿದ್ಧಪತಿ ಅವರಿಗೆ ಅಭಿಷೇಕ ಮಾಡ್ಯಾರ ಸರ್, ಎಲ್ಲ ಜನ ಪೂಜೆ ಮಾಡ್ಯಾರ ಸರ್, ಇನ್ನೊಂದು ಪೂಜೆ ಮಾಡ್ಯಾರ ಸರ್, ಸಿದ್ಧಪತಿ ಅಭಿಷೇಕ ಮಾಡ್ಯಾರ, ಎಲ್ಲರೂ ಪ್ರಾರ್ಥನೆ ಮಾಡಿದ್ರು ಸರ್, ಸಾತ್ವಿಗಳು ಬರಲಿ ಸರ್, ನಮ್ಗೆ ಫುಲ್ ಖುಷಿ ಆಗ್ತಾ ಇದೆ ಸರ್. ಇದು ನಿನ್ನೆ ಎಷ್ಟು ಗಂಟೆಗೆ ಆಯಿತು ಮತ್ತೆ ಯಾವತ್ತಿ ನಿಮ್ಮ ಕಣ್ಮನೆಗೆ ಅವ ಯಾವತ್ತಿ ಬಿದ್ದ? ಇನ್ನ ಇದು ಸಾಯಂಕಾಲ 6 ಗಂಟೆಗೆ ಸರ್, 6 ಗಂಟೆಗೆ ಸರ್, ನಮ್ಮ ಮುಖ ಚರ ಮಾಡಕ್ಕೆ ಮೇಲ್ಗಡೆ ಹೋಗಿದ್ದೆ, ಅವು 5:30 ನಾಲ್ಕು ನೀವು ಓಪನ್ ಮಾಡ್ತೀವಿ ಮೋಟರ್ ಬಿಡುತ್ತೆ ಬಿಡೋದು ಮಾಡಿದ್ರು ಸರ್. ಅದು ಆಗ್ತಾ ತಕ್ಷಣ ಆ ಹುಡುಗ ಬಂತು, ನಾನು ಹೊಡೆದೆ ಸರ್, ಆ ಹುಡುಗ ಬಂದಕ್ಕೆ ಅಂದ್ರೆ ಅದು ಕೊಳೆ ಬಿದ್ದ ತಕ್ಷಣ ನಾವು ಒಳಗೊಂಡು ಹಾಕಿ ಹಾಕ್ತೀನಿ ಸರ್, ಚೈನ್ ಸಪ್ಲೈ ಆಗುತ್ತೆ ಸರ್, ಚೈನ್ ಸಪ್ಲೈ ಮಾಡ್ತು ಅದು ತಕ್ಷಣ ಬಿದ್ದಿರುತ್ತೆ ಎಲ್ಲರಿಂದ ತಿಳಿಸ್ಬೇಕು ಸರ್, ಅದೇ ಅದು ಕಂಡೀಷನ್ ಎಲ್ಲ ಬಂದ ಸರ್. 6 ಗಂಟೆ ಆದರೆ 6:30 ಮುಂಚಿತ ಬೇಗನೆ ಕಾರ್ಯಾಚರಣೆ ಸರ್, ಎಲ್ಲ ಜನ ಬರುತ್ತೆ ಸರ್. ಇವತ್ತು ಜಿಲ್ಲಾಡಳಿತ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ರು, ಅವ್ರಿಗೆ ಏನಾಗುತ್ತೆ ಸರ್? ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸರ್, ತುಂಬ ತುಂಬ ಧನ್ಯವಾದ ಸರ್, ಫುಲ್ಲು ಖುಷಿ ಆಗ್ತದೆ ಸರ್. ನನ್ನ ಮಗ ಬಂದು ನಾನು ಸರ್ ಎಲ್ಲರಿಗೆ ನಮಗೆ ಎಲ್ಲರೂ ಆ ಕರ್ನಾಟಕ ಎಲ್ಲರೂ ಬಂದಾರ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.